ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಹಣ ಲೂಟಿ ಮಾಡಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ನೀಡ್ತಾ ಇದ್ದಾರೆ. ವಿಶೇಷ ವಿಮಾನದ ಮೂಲಕ ಹೈಕಮಾಂಡ್ಗೆ ಹಣ ರವಾನೆಯಾಗುತ್ತೆ. ಸಿಎಂ ಸಿದ್ದರಾಮಯ್ಯವರೇ ಈ ಮಹಾನ್ ಕಾರ್ಯಕ್ಕೆ 5 ಸಚಿವರನ್ನು ನೇಮಕ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿ ವಿರುದ್ಧ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಈ ಮುಖಾಂತರ ಹೊಸ ಬಾಂಬ್ ಅನ್ನು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ವಿರುದ್ಧ ಸಿಡಿಸಿದ್ದಾರೆ. ಇಲ್ಲಿವರೆಗೆ ಮುಖ್ಯಮಂತ್ರಿ ಬಾಯೇ ತೆಗೆದಿಲ್ಲ. 5,000 ಕೋಟಿ ಅಕ್ರಮ ಅಂತ ನಾನು ಏನು ಹೇಳಿದೆ, ಬಾಯನೇ ತೆಗೆಯಲಿಲ್ಲ ಮುಖ್ಯಮಂತ್ರಿ ಇಲ್ಲಿವರೆಗೆ. ಅದರ ಬಗ್ಗೆ ಅವ್ರು ಎಷ್ಟು ಗಾಬರಿ ಆಗಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಅದನ್ನು ಡೈವರ್ಟ್ ಮಾಡಲಿಕ್ಕೆ ಎಸ್ ಐ ಟಿ ಘೋಷಣೆ ಮಾಡ್ಕೊಂಡವ್ರು ಅಷ್ಟೇ. ಆಯುಷನ್ ಇವತ್ತು ಈಗ ಇಲ್ಲಿ ಪಾಪ ಏನಾಗಿದೆ, 1 ನಿಮಿಷ, ಸಿದ್ದರಾಮಯ್ಯನವರಿಗೆ ಅನುಭವ ಆಯಿತು. ಪಾಪ ಯಡಿಯೂರಪ್ಪನವ್ರು ಚೆಕ್ ಮುಖಾಂತರ ಪೇಮೆಂಟ್ ತಗೊಂಬಿಟ್ರಲ್ಲ, ಇವರೇನು ಮಾಡೋದು, ಚೆಕ್ ಮುಖಾಂತರ ಪೇಮೆಂಟ್ ತಗೊಳ್ಳಲ್ಲ, ಎಲ್ಲ ರಾಮನ ಲೆಕ್ಕ ಕೃಷ್ಣನ ಲೆಕ್ಕದಲ್ಲಿ ತಗೋತಾರೆ. ರಾಮನ ಲೆಕ್ಕದಲ್ಲಿ ಏನು ತಗೋಬೇಕು, ಕೃಷ್ಣನ ಲೆಕ್ಕದಲ್ಲಿ ಏನು ತಗೋಬೇಕು, ಕೃಷ್ಣನ ಲೆಕ್ಕದ್ದು ಡೆಲ್ಲಿಗೆ ಎಷ್ಟು ಕಳಿಸ್ಬೇಕು ವಿಶೇಷ ವಿಮಾನಗಳಲ್ಲಿ. ಇದಕ್ಕೆ 4-5 ಜನ ಮಂತ್ರಿಗಳು ಇಟ್ಕೊಂಡವ್ರೆ. ಈ ನೀರಾವರಿ ಸಚಿವರು ಏನು, ಈ ರಾಜ್ಯ ನೀರಾವರಿ ಯೋಜನೆಗಳ ಟೆಂಡರ್ ಪ್ರಶ್ನೆ, ಇಲ್ಲಿವರೆಗೆ ಮುಖ್ಯಮಂತ್ರಿ ಬಾಯೇ ತೆಗೆದಿಲ್ಲ. 5,000 ಕೋಟಿ ಅಕ್ರಮ ಅಂತ ನಾನು ಏನು ಹೇಳಿದೆ, ಬಾಯನೇ ತೆಗೆಯಲಿಲ್ಲ ಮುಖ್ಯಮಂತ್ರಿ ಇಲ್ಲಿವರೆಗೆ.